ಬಿಜೆಪಿಯ ಮುಂದಿನ ಪ್ರಮುಖ ಟಾರ್ಗೆಟ್ ಅಂತ ಹೇಳಿದ್ರೆ ಅದು ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂತ ತೀರ್ಮಾನವನ್ನ ಮಾಡ್ಕೊಂಡಿದೆ ಹಾಗಾಗಿ ಹಲವು ಸ್ಟ್ರಾಟಜಿಗಳನ್ನ ಮಾಡ್ಲಾಗ್ತಾ ಇದೆ ಈಗ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಬತ್ತಳಿಕೆಯಲ್ಲಿ ಇರುವಂತ ಒಂದು ಪ್ರಮುಖ ಅಸ್ತ್ರ ಅಂತ ಅಂದ್ರೆ ಅದು ಲಿಂಗಾಯತ ಅಸ್ತ್ರ ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗುವಂತ ಸಾಧ್ಯತೆ ಇದೆ ಈ ಸಂಪುಟದಲ್ಲಿ ಬಿವೈ ರಾಘವೇಂದ್ರಗೆ ಮಣೆ ಹಾಕಲಾಗುತ್ತೆ ಅನ್ನುವಂತ ಚರ್ಚೆ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಲಿಂಗಾಯತರನ್ನ ದೂರ ಮಾಡ್ತಿಲ್ಲ ಎಂಬ ಸಂದೇಶಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡಿತಾ ಇದ್ದಾರೆ ಒಂದು ನಾವು ಲಿಂಗಾಯತರನ್ನ ದೂರ ಮಾಡ್ತಿಲ್ಲ ಅನ್ನುವಂತ ಸಂದೇಶವನ್ನ ನೀಡಬೇಕು ಅನ್ನೋದು ಇನ್ನೊಂದು ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡಿದ್ರು ಅನ್ನುವಂತ ಕಾರಣಕ್ಕೆ ಕರ್ನಾಟಕದಲ್ಲಿ ಅಧಿಕಾರವನ್ನ ಕಳ್ಕೊಂಡ್ರು ಅಂತ ಕೂಡ ವಿಶ್ಲೇಷಣೆನ ಮಾಡಲಾಗುತ್ತೆ ಹಾಗಾಗಿ ಯಡಿಯೂರಪ್ಪನವರ ಪುತ್ರಗೆ ಮಣೆ ಹಾಕಿದ್ರೆ ಈ ಆರೋಪದಿಂದ ಮುಕ್ತ ಆದಂಗ ಆಗುತ್ತೆ ಹಾಗಾಗಿ ಎರಡು ರೀತಿಯಾದಂತ ಯೋಜನೆಯನ್ನ ಬಿಜೆಪಿ ಇಟ್ಕೊಂಡಿದೆ ಸಚಿವ ಭಗವಂತ ಖೂಬ ಕೈಬಿಟ್ಟು ರಾಘವೇಂದ್ರಗೆ ಚಾನ್ಸ್ ಕೊಡುವಂತ ಸಾಧ್ಯತೆ ಇದೆ ಲಿಂಗಾಯತ ಕೋಟದಡಿ ಬಿಎಸ್ವೈ ಪುತ್ರನಿಗೆ ಮಣೆ ಹಾಕುವಂತ ಸಾಧ್ಯತೆ ಕೇಂದ್ರ ಸಚಿವ ನಾರಾಯಣ ಸ್ವಾಮಿಗೂ ಕೂಡ ಕೋಕ್ ಕೊಡುವಂತ ಸಾಧ್ಯತೆ ಇದೆ ಈ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅದರಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಅದರಲ್ಲಿ ಪ್ರಮುಖವಾಗಿ ಲಿಂಗಾಯತರನ್ನ ಆಯ್ಕೆ ಮಾಡಬೇಕು ಯಾಕಂದ್ರೆ ಲಿಂಗಾಯತ ಸಮುದಾಯ ಇಲ್ಲಿ ವಿಧಾನಸಭಾ ಚುನಾವಣೆಯಿಂದ ಸ್ವಲ್ಪ ಬಿಜೆಪಿಯಿಂದ ದೂರ ಆಗಿದೆ ಕಾರಣ ಲಿಂಗಾಯತರನ್ನ ಸೈಡ್ ಲೈನ್ ಮಾಡಿದ್ದಾರೆ ಕಡೆಗಣಿಸಿದ್ದಾರೆ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪನವರಂತ ದೊಡ್ಡ ದೊಡ್ಡ ನಾಯಕರನ್ನ ಸೈಡ್ ಲೈನ್ ಮಾಡಲಾಗಿದೆ ಅನ್ನುವಂತ ಒಂದು ದೊಡ್ಡ ಆಪಾದನೆಯನ್ನ ಬಿಜೆಪಿ ಹೊತ್ತುಕೊಂಡು ಕೂತಿದೆ ಅದರ ಜೊತೆ ಜೊತೆಗೆ ಯಡಿಯೂರಪ್ಪನವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅವರಿಗೆ ಅವಮಾನವನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ಕೂಡ ಇದೆ ಯಡಿಯೂರಪ್ಪನವರನ್ನ ಬಿಟ್ಟು ನೀವು ರಾಜ್ಯದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂತ ಸಲಹೆಗಳನ್ನ ಒಂದಷ್ಟು ಹಿರಿಯ ಶಾಸಕರುಗಳು ನೀಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈಗ ಆಲ್ರೆಡಿ ಯಡಿಯೂರಪ್ಪನವರ ಪರವಾಗಿ ಮಾತನಾಡ್ತಿರೋರ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ಇದೆಲ್ಲ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಬಿಜೆಪಿ ಮುಂದಾಗುತ್ತೆ ಅಂತ ಹೇಳಲಾಗ್ತಾ ಇದೆ